ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ಈ ಬ್ರ್ಯಾಂಡ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಬಹಳ ದಿನಗಳ ನಂತರ ನಾವು ಬ್ರ್ಯಾಂಡ್ ಕರ್ನಾಟಕ ಕಾರ್ಯಕ್ರಮ ಮಾಡ್ತಾ ಇದೀವಿ. ಸ್ನೇಹಿತರೆ, ಭಾರತೀಯರ ಬಗ್ಗೆ ಒಂದು ಮಾತನ್ನು ಹೇಳಲಾಗುತ್ತದೆ. ಏನಂದರೆ, ಭಾರತೀಯರ ಮೂಲತೆ ಎಮೋಷನಲ್ ಜನ ಅಂಥೇಳಿ. ಅದು ನಿಜ ಕೂಡ. ನಾವು ಭಾವನಾತ್ಮಕತೆಗೆ ಜಾಸ್ತಿ ಬೆಲೆ ಕೊಡ್ತೀವಿ. ಕೆಲವೊಂದ್ಸಲ ಭಾವನಾತ್ಮಕತೆಯಿಂದ ಅಂದರೆ ಎಮೋಷನಲ್ಲಿಂದ ನಾವು ಮೂರ್ಖರು ಕೂಡ ಆಗ್ತೀವಿ. ಸೊ ನಮ್ಮ ರಾಜಕಾರಣಿಗಳು, ಬೇರೆ ಬೇರೆ ವ್ಯಕ್ತಿಗಳು ನಮ್ಮ ಎಮೋಷನ್ನ ಬಳಸಿ ನಮ್ಮನ್ನು ಕೆಲವೊಂದ್ಸಲ ನಮ್ಮ ದುರ್ಬಳಕೆ ಮಾಡ್ಕೊಂಡಿರೋದು ಕೂಡ ನಮಗೆ ಗೊತ್ತಿರುವಂಥ ವಿಚಾರ. ಸೊ ಭಾವನೆ ಖಂಡಿತ ಬೆಲೆ ಕೊಡಬೇಕು. ಆದರೆ ಭಾವನೆಗಳನ್ನು ಎಷ್ಟು ಬೆಲೆ ಕೊಡಬೇಕು, ಮತ್ತು ಕೆಲವೊಂದ್ಸಲ ಅಗ್ರಿಮೆಂಟ್ ಬಂದಾಗ, ವ್ಯವಹಾರ ಅಂತ ಬಂದಾಗ ಭಾವನೆಗಳಿಗಿಂತ ಹೆಚ್ಚಾಗಿ ಅಗ್ರಿಮೆಂಟಿಗೆ ಬೆಲೆ ಕೊಡಬೇಕಾಗುತ್ತೆ. ಆ ಅಗ್ರಿಮೆಂಟ್ ಪ್ರೊಸೆಸ್ ಹೇಗೆ? ಅಗ್ರಿಮೆಂಟ್ ಅಂದರೆ ಒಂದೇ ಅಲ್ಲ, ನೂರಾರು ಥರದ ಅಗ್ರಿಮೆಂಟ್ಗಳಿರ್ತವೆ. ಮದುವೆಯಿಂದ ಹಿಡ್ಕೊಂಡು ದೊಡ್ಡ ಕಂಪ್ನಿ ಶುರು ಮಾಡೋರ ತನಕ ಸುಮಾರು ವ್ಯವಹಾರಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ಭಾಳಷ್ಟು ಸಲ ನಂಬಿಕೆ ಮೇಲೆ ಮಾಡ್ತಿರ್ತೀವಿ, ಆದರೆ ಕೆಲವೊಂದ್ಸಲ ನಂಬಿಕೆ ಧಕ್ಕೆ ಬರುವಂಥ ಪ್ರೊಸೆಸ್ ಕೂಡ ಆಗುತ್ತೆ. ಹೀಗಿರಬೇಕಾದ್ರೆ ಈ ಥರ ಸಣ್ಣ ವ್ಯವಹಾರದಿಂದ ಹಿಡ್ಕೊಂಡು ಮದುವೆ ಅಂತ ಅಲ್ಲಿಂದ ಹಿಡ್ಕೊಂಡು ಒಂದು ಸಣ್ಣ ಡ್ರೈವರ್ ಇಟ್ಕೊಳ್ಳೋ ತನಕ, ಅಥವಾ ಒಂದು ದೊಡ್ಡ ಕಂಪ್ನಿ ಶುರು ಮಾಡೋ ತನಕ, ಅಥವಾ ಕಂಪ್ನಿ ಒಳಗಡೆ ಬೇರೆ ಬೇರೆ ಡೈರೆಕ್ಟರ್ಸ್ಗಳು ಬರೋ ತನಕ, ಅಥವಾ ಬೇರೆ ಯಾವುದೇ ವ್ಯವಹಾರ ಇರ್ಬೋದು, ಈ ವ್ಯವಹಾರಗಳಿಗೆ ಒಂದು ಸಾಥ್ ಕೊಡುವಂಥ, ನಿಮ್ಮ ಸಮಸ್ಯೆಗಳೇನಿದ್ರೂ ಅದಕ್ಕೆ ಒಂದು ಪರಿಹಾರ ಸೂಚಿಸುವಂಥ ಕಂಪ್ನಿ ಬಂದಿದೆ, ಅದುವೇ ಟ್ರೂವಿಟ್ಸ್. ಸೊ ಈ ಟ್ರೂವಿಟ್ಸ್ ಕುರಿತಾಗಿ ಕಾರ್ಯಕ್ರಮ ಇದು. ನಿಮಗೆಲ್ಲ ಸ್ವಾಗತ. ಎಸ್, ಟ್ರೂವಿಟ್ಸ್ ಸಂಸ್ಥೆ ಈಗ ಆಲ್ರೆಡಿ ಶುರುವಾಗಿದೆ. ಸೊ ಈ ಸಂಸ್ಥೆ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇಬ್ಬರು ಮಹನೀಯರಿದ್ದಾರೆ. ಮೊದಲನೇದಾಗಿ ಟ್ರೂವಿಟ್ಸ್ ಸಂಸ್ಥೆಯ ಒನ್ ಆಫ್ ದ ಡೈರೆಕ್ಟರ್ಸ್ ಲೋಕೇಶ್ ರಾಜು ನಮ್ಮೊಂದಿಗಿದ್ದಾರೆ. ಲೋಕೇಶ್ ಸರ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಇದರ ಜೊತೆಗೆ ಈ ಒಂದು ಟ್ರೂವಿಟ್ಸ್ ಸಂಸ್ಥೆಯ ಟೆಕ್ನಿಕಲ್ ಅಡ್ವೈಸರ್ ಆಗಿರುವಂಥ ಟಿ ನಾಗರಾಜು ಅವರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗೆ ಕೂಡ ಸ್ವಾಗತ ಮತ್ತು ನಮಸ್ಕಾರ. 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 ಸೊ ಮೊದಲನೇದಾಗಿ ನಾನು ಲೋಕೇಶ್ ಅವ್ರನ್ನ ಕೇಳ್ತೀನಿ. ಸುಮಾರು ದಿನಗಳಿಂದ ನಾನು ಅವ್ರ ಸಂಪರ್ಕದಲ್ಲಿದ್ದೆ. ಸೊ ಲೋಕೇಶ್ ಅವರೇ, ಮೊದಲನೇದಾಗಿ ಈ ಒಂದು ಕಂಪನಿ ಟ್ರೂವಿಟ್ಸ್, ಇದರ ಮುಖ್ಯ ಉದ್ದೇಶ ಏನು ಒಂದು ಲೈನಲ್ಲಿ ಹೇಳೋದಾದರೆ? ಆ್ಯಕ್ಟಿವಿಟಿ ಏನೇನು, ಒಂದು ಕ್ರಿಯೆ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಯಾವುದೇ ಒಂದು ಥರವಾದ ಕ್ರಿಯೆ ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆಯೋದನ್ನು, ಅದು ಓರಲ್ ಮಾತುಕತೆ ಮೂಲಕ ಇರ್ಬೋದು, ಅಥವಾ ಒಂದು ಅಗ್ರಿಮೆಂಟ್ ಮೂಲಕ ಇರ್ಬೋದು, ಒಂದು ಅಥವಾ ವಿಡಿಯೋ ಮೂಲಕ, ಇವು ಮೂರನ್ನೂ ನಾವು ಮಾಡಿಕೊಡೋಂಥ ಸಂಸ್ಥೆ ನಮ್ಮದು. ಒಂದು ಸಣ್ಣ ಪ್ರಮಾಣದವಾದ ಮಾತುಕತೆಯಿಂದ ಹಿಡ್ಕೊಂಡು ದೊಡ್ಡ ಪ್ರಮಾಣದವರೆಗೂ ಒಂದು ಕ್ರಿಯೆನ, ಅದನ್ನು ಇಂಗ್ಲೀಷಲ್ಲಿ ಅಗ್ರಿಮೆಂಟ್ ಅಂತ ಹೇಳ್ತಾರೆ, ಅದನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಇಟ್ ವಿಲ್ ಬಿ, ಅದು ಒಂದು ಆಡಿಯೋ, ವಿಡಿಯೋ, ಟೆಕ್ಸ್ಟ್, ಮೂರು ಫಾರ್ಮೆಟಲ್ಲೂ ಇರುತ್ತೆ. ವ್ಯಕ್ತಿಗಳು ಸಪ್ರೇಟಾಗೂ ಮಾಡ್ಬೋದು, ಅಥವಾ ಮೂರು ಸೌಲಭ್ಯಗಳನ್ನೂ ಅಡಾಪ್ಟ್ ಮಾಡ್ಕೋಬೋದು, ಉಪಯೋಗಿಸ್ಕೋಬೋದು. ಸೊ ಈ ಥರ ಇರುತ್ತೆ. ಇದರ ಮುಖ್ಯ ಉದ್ದೇಶ ಯಾವ ಥರ ಅಂತೇಳಿದ್ರೆ, ಮೊದಲು ವ್ಯಕ್ತಿಗಳು ಮಾತಾಡೋ ಟೈಮಲ್ಲಿ ಏನು ಮಾತಾಡಿರ್ತಾರೆ, ಅದರ ಅನುಗುಣವಾಗಿ ನಡ್ಕೊಂಡು ಹೋಗ್ತಿದ್ದಾರ. ಸೊ ಮಧ್ಯದಲ್ಲಿ ಏನಾನ ಹೆಚ್ಚು ಕಡಿಮೆಗಳು ಬಂತು ಅಂತೇಳಿದರೆ, ಎಲ್ಲಿ ತಪ್ಪು ಮಾಡಿದ್ದೀವಿ, ಯಾರು ತಪ್ಪು ಮಾಡಿದ್ದಾರೆ ಅನ್ನೋದೊಂದು ಮನಗಂಡೋದಕ್ಕೆ ಇದೊಂದು ಟ್ರೂವಿಟ್ಸ್ ಒಂದು ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಆ ಪ್ಲ್ಯಾಟ್ಫಾರ್ಮು ತಾವು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಎಂಥ ಡಿವೈಸಲ್ಲೂ ಕೂಡ ತಾವು ಓಪನ್ ಮಾಡ್ಕೊಂಡು ನೋಡ್ಕೋಬೋದು. ಸೊ ಅದೊಂದು ನಿಮಗೆ ಒಂದು ವಿಟ್ನೆಸ್ ಆಗಿ ಕೂಡ ಇರುತ್ತೆ, ನಾಲ್ಕು ಜನಕ್ಕೆ ತೋರಿಸೋದಕ್ಕೂ ಅನುಕೂಲವಾಗುತ್ತೆ. ಓಕೆ ಓಕೆ. ನಾನು ಅದೇ ಪ್ರಶ್ನೆ ಈಗ ಸರ್ಗೆ ಏನು ಕೇಳ್ತೀನಿ ಅಂದರೆ, ನೀವು ಒಂದು ಮಾತನ್ನು ಹೇಳಿದಿರಿ, ಈಗ ಆಲ್ರೆಡಿ ನಮ್ಗೆ ಗೊತ್ತಿರೋ ಹಾಗೆ ಅಗ್ರಿಮೆಂಟ್ ನಾವೆಲ್ಲ ಮಾಡ್ಕೋತೀವಿ, ಭಾಳ ಜನ ಅಗ್ರಿಮೆಂಟ್ ಮಾಡ್ಕೋತಾರೆ. ಒಂದು ಕೆಲವೊಂದು ಧರ್ಮಗಳಲ್ಲಿ ಮದುವೆಗೂ ಕೂಡ ಮಾಡ್ಕೋತಾರೆ, ಕೆಲವೊಂದು ಧರ್ಮಗಳಲ್ಲಿ ಮಾಡ್ಕೊಳ್ಳಲ್ಲ. ಬಟ್ ವ್ಯವಹಾರ ಅಂತ ಬಂದಾಗ ಒಂದು ರೆಂಟಲ್ ಅಗ್ರಿಮೆಂಟ್ ಇರಬಹುದು, ಅಥವಾ ನೌಕರಿ ತೊಗೊಳ್ಳೋದಿರ್ಬೋದು, ನೌಕರಿ ಕೊಡೋದಿರಬಹುದು, ಅಥವಾ ಬೇರೆ ಬೇರೆ ವ್ಯವಹಾರಗಳನ್ನ ಈಗ ಆಲ್ರೆಡಿ ಮಾಡ್ತಾ ಇದ್ದೀವಿ. ಸೊ ನಾಗರಾಜ್ ಸರ್ಗೆ ನನ್ನ ಪ್ರಶ್ನೆ ಏನಂದರೆ, ಸೊ ಈಗ ಆಲ್ರೆಡಿ ಇರುವಂಥದ್ದೇ ಇದೆಯಲ್ಲವೋ, ನೀವು ಅಂದರೆ ಟ್ರೂಬಿಟ್ಸ್ ಮೂಲಕ ಏನು ಹೊಸದು ಕೊಡ್ತಾ ಇದ್ದೀರಾ? The way we have designed the portal is unique in doing the business with ease. Okay, that is the main focus, and we also want to become a one-stop destination for all legal documentation needs. Okay. With this aim of doing ease of doing business and one-stop destination, we have designed this portal to support the customer, whether it is an individual or a small industry or a big corporate. We serve all the needs of all their legal documentations with ease, with quality, cost and delivery focus. ನಮಸ್ಕಾರ. ನನ್ನ ಹೆಸರು ವಿಶ್ವಾಸ್ ಅಂತ. ನಾನು ಟ್ರೂವಿಟ್ಸ್ ಕಂಪನಿಗೆ ಬಿಸ್ನೆಸ್ ಅಡ್ವೈಸರ್ ಆಗಿ ಇದ್ದೀನಿ. ಟ್ರೂವಿಟ್ಸ್ ಕಂಪನಿನ ನಾವು ಶುರು ಮಾಡಿದಾಗ ನಮ್ಮ ಉದ್ದೇಶ ಇದ್ದಿದ್ದು ಸಾಮಾಜಿಕ ಕಳಕಳಿ, ಆದರೂ ಕಾನೂನಿನ ಚೌಕಟ್ಟಿನೊಳಗೆ ನಾವು ಪ್ರಾಸೆಸ್ನ ಡಿಸೈನ್ ಮಾಡಬೇಕು ಅಂತ ಮೊದಲನೇ ಹೆಜ್ಜೆಯನ್ನು ನಾವು ಇಟ್ಟಿದ್ದು. ಇದರಲ್ಲಿ ನಮ್ಮ ಉದ್ದೇಶದ ಜೊತೆಗೆ
ನಾವು ಪ್ರೋಸೆಸ್ ಅಂತ ಏನು ಹೇಳ್ತೀವಿ ಅದನ್ನು ಆ ಪ್ರೋಸೆಸ್ ಡಿಸೈನ್ ಮೇಲೆ ನಾವು ಬಹಳ ಒತ್ತಾಸೆಯನ್ನು ಕೊಟ್ಟು ಬಹಳ ಒತ್ತನ್ನು ಕೊಟ್ಟು ಡಿಸೈನ್ ಮಾಡಿದ್ದೇವೆ. ಮೊದಲನೇದಾಗಿ ನಾವು ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ ಇರ್ಬೋದು ಅಥವಾ ನಾವು ಹ್ಯೂಮನ್ ರಿಸೋರ್ಸಸ್ ಸೆಕ್ಟರ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಈ ಎಲ್ಲ ಸೆಕ್ಟರ್ಗಳಿಗೆ ಉಪಯೋಗ ಆಗೋ ಹಾಗೆ ನಾವು ಪ್ರೋಸೆಸ್ಗಳನ್ನು ಡಿಸೈನ್ ಮಾಡಿದ್ದೇವೆ. ಉದಾಹರಣೆಗೆ ನಮ್ಮ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಗೆ ಬಂದಾಗ ಅಕ್ರಾಸ್ ದಿ ಬೋರ್ಡ್ ಯಾವುದೇ ಒಂದು ಇಂಡಸ್ಟ್ರಿ ಇರ್ಬೋದು, ಯಾವುದೇ ಒಂದು ಕಾರ್ಖಾನೆ ಇರ್ಬೋದು, ಇವತ್ತಿನ ಮಟ್ಟಿಗೆ ಬ್ಯಾಕ್ಗ್ರೌಂಡ್ ಚೆಕ್ ಅನ್ನೋದು ಬಹಳ ಬಹಳ ಮುಖ್ಯವಾಗುತ್ತೆ. ಇದರಲ್ಲಿ ನಾವು ಮಾಡಿರೋ ಕೆಲಸ ಏನು ಅಥವಾ ನಮ್ಮ ಪ್ರಾಸೆಸ್ ಹೇಗಿರುತ್ತೆ ಅಂತಂದರೆ, ಕಾರ್ಪೊರೇಟಿಗೆ ಜನರಲ್ಲಾಗಿ ದೇರ್ ಆರ್ ಲಾಟ್ಸ್ ಆಫ್ ಪೀಪಲ್ ಹು ಡೂ ದಟ್. ಆದರೆ ಒಬ್ಬ ಸಾಮಾನ್ಯ ನಾಗರಿಕನಿಗೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋದು ಹೇಗೆ? ಇದು ನಾವು ಯಾರನ್ನ ಒಬ್ಬರನ್ನ ಡ್ರೈವರ್ ಆಗಿ ತೊಗೋಬೇಕು ಅಂತ ಇರ್ತೀವಿ ಅಥವಾ ಯಾರೋ ಒಬ್ಬರನ್ನ ನಮ್ಮ ಮನೆಗೆ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಯಾರೋ ಒಬ್ಬರನ್ನ ತೊಗೋಬೇಕು ಅಂತ ಇರ್ತೀವಿ, ಅಂಥವರ ಬ್ಯಾಕ್ಗ್ರೌಂಡ್ ಚೆಕ್ ನಾವು ಮಾಡಿರ್ತೀವ? ಬಹಳ ಕಡಿಮೆ ಮಾಡಿರ್ತೀವಿ ಆ ಥರದ್ದು. ಆ ಥರದ ವಿಷಯಗಳಲ್ಲಿ ಟ್ರೂವಿಟ್ಸ್ ಕಂಪ್ನಿ ನಾವು ಪ್ರಾಸೆಸ್ ಡಿಸೈನ್ ಹೇಗೆ ಮಾಡಿದ್ದೀವಿ ಅಂದರೆ, ಬೇಸಿಕ್ ನೆಸೆಸಿಟಿ ಏನಿದೆ ಅದನ್ನು ಕವರ್ ಮಾಡಲಿಕ್ಕೆ ನಮ್ಮ ಪ್ರಾಸೆಸ್ನ ನಾವು ಡಿಸೈನ್ ಮಾಡಿದ್ದೀವಿ. ಉದಾಹರಣೆಗೆ ನಾವು ಫೈನಾನ್ಷಿಯಲ್ ಸರ್ವಿಸಸ್ನಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ನ ಉದಾಹರಣೆಗೆ ಬಂತು ಅಂತಂದಾಗ, ನಾವು ಯಾವುದೋ ಒಂದು ಲೋನ್ ಅಪ್ಲೈ ಮಾಡ್ತಾ ಇರ್ತೀವಿ ಅಥವಾ ನಮ್ಮದು ಯಾವುದೋ ಒಂದು ಫೈನಾನ್ಷಿಯಲ್ ಡೀಟೇಲ್ಸ್ ಇದೆ ನಮ್ಮದು, ಇದೆಲ್ಲದರದ ಡೀಟೇಲ್ಸ್ನ ನಾವು ಹೇಗೆ ಯಾವುದೋ ಒಂದು ರೆಪಾಸಿಟ್ರಿ ಅಂತ ಕ್ರಿಯೇಟ್ ಮಾಡಿಕೊಂಡು ಆನ್ಲೈನ್ ರೆಪಾಸಿಟ್ರಿನಲ್ಲಿ 24 ಯಾವಾಗಲೂ ನಮಗೆ ಆ್ಯಕ್ಸಸ್ ಸಿಗೋ ಹಾಗೆ, ಯಾವಾಗಲೂ ಯಾವುದೇ ಡಿವೈಸ್ ಇರ್ಬೋದು, ಯಾವುದೇ ಒಂದು ಸಾಧನ ಇರಬಹುದು, ಯಾವಾಗಲೂ ಆ್ಯಕ್ಸಸ್ ಸಿಗೋ ಹಾಗೆ ಟ್ರೂವಿಟ್ಸ್ ವೆಬ್ಸೈಟಲ್ಲಿ ಅಥವಾ ಆ್ಯಪಲ್ಲಿ ನಾವು ಅದನ್ನು ಸ್ಟೋರ್ ಮಾಡ್ಕೋಬೋದು. ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟರ್ಗೆ ಬಂದಾಗ ಸಣ್ಣ ಮತ್ತು ಮಧ್ಯಮ ವರ್ಗದ ಕಾರ್ಖಾನೆಗಳಿಗೆ ಬಹಳ ಉಪಯುಕ್ತವಾದಂಥ ಒಂದು ಸಾಧನ ಆಗುತ್ತೆ ಇದು. ನಮ್ಮ ವೆಂಡರ್ ರಿಜಿಸ್ಟ್ರೀಸಿ ಇರ್ಬೋದು ಅಥವಾ ನಮ್ಮ ವೆಂಡರ್ ಪೇಮೆಂಟ್ಸ್ ಇರ್ಬೋದು ಅಥವಾ ವೆಂಡರ್ ಅಗ್ರಿಮೆಂಟ್ಸ್ ಇರ್ಬೋದು, ಈ ಥರದ ಡಾಕ್ಯುಮೆಂಟ್ಸ್ಗಳೆಲ್ಲವನ್ನು ನಾವು ಸೆಂಟ್ರಲೈಸ್ಡ್ ಆಗಿ ಟ್ರೂವಿಟ್ಸ್ ಸೊಲ್ಯೂಷನ್ನಲ್ಲಿ ಸ್ಟೋರ್ ಮಾಡ್ಬೋದು. ಇದರ ಜೊತೆಗೆ ವೆಂಡರ್ ಬ್ಯಾಕ್ಗ್ರೌಂಡ್ ಚೆಕ್ ಈ ಥರದ ಸಹಾಯಗಳನ್ನು ನಾವು ಟ್ರೂವಿಟ್ಸಿಂದ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿ ನೀವು ಮುಖ್ಯವಾಗಿ ಟೆಕ್ನಾಲಜಿನ ಅದ್ಭುತವಾಗಿ ಬಳಸ್ಕೊಳ್ತಾ ಇದ್ದೀರಾ. ಓಕೆ ಓಕೆ, ಅದ್ರ ಬಗ್ಗೆ ಹೇಳಿ ನಂಗೆ ಒಂದು ಸ್ವಲ್ಪ ಡೀಟೇಲ್ ಕೊಡ್ಬೋದಾ, ಯಾವ ಥರ ಬಳಸ್ಕೊಳ್ಳೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ? ಇದರಲ್ಲಿ ಒಂದು ಮೈನ್ ಫೀಚರ್ ಅಂತಂದರೆ, ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ದಿ ಇ ಕಾಮರ್ಸ್ ಆ್ಯಂಡ್ ದಿ ಪೇಮೆಂಟ್ ಗೇಟ್ ವೇ ಸೊಲ್ಯೂಷನ್ಸ್. ಸೊ ಕಸ್ಟಮರ್ ಅವ್ರಿಗೆ ಬೇಕಾದ ಡಾಕ್ಯುಮೆಂಟು, ಅವ್ರಿಗೆ ಬೇಕಾದ ಸರ್ವಿಸನ್ನು ಲೀಗಲ್ ಸರ್ವಿಸ್ ಕೂತ್ಕೊಂಡು ಪೇ ಮಾಡಿ ಇಮ್ಮಿಡಿಯೇಟ್ ಆಗಿ ದೇ ಕ್ಯಾನ್ ಗೆಟ್ ದಿ ಡಾಕ್ಯುಮೆಂಟ್ ದೇ ವಾಂಟ್ ಆ್ಯಂಡ್ ದೆನ್ ದೇ ಕ್ಯಾನ್ ಸ್ಟೋರ್ ದ ಡಾಕ್ಯುಮೆಂಟ್ ಆಲ್ಸೋ ಆನ್ ದಿ ಕ್ಲೌಡ್ ವಿಚ್ ಈಸ್ ಟೋಟಲಿ ಸೇಫ್. ವಿ ಆರ್ ಇಂಪ್ಲಿಮೆಂಟಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ, ವಿ ಆರ್ ಇಂಪ್ಲಿಮೆಂಟಿಂಗ್ ದಿ ಲೇಟೆಸ್ಟ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಟು ಇನ್ಶೂರ್ ದ್ಯಾಟ್ ದಿ ಡಾಕ್ಯುಮೆಂಟ್ ಈಸ್ ಸೇಫ್, ಇಟ್ ಈಸ್ ನಾಟ್ ಲಾಸ್ಟ್ ಬೈ ಎನಿ ಚಾನ್ಸ್ ಬೈ ಹ್ಯಾವಿಂಗ್ ಮಲ್ಟಿಪಲ್ ಕಾಪೀಸ್ ಇನ್ ಆನ್ ದಿ ಕ್ಲೌಡ್, ಸೋ ದ್ಯಾಟ್ ದಿ ಕಸ್ಟಮರ್ ಕ್ಯಾನ್ ಬಿ ರೆಸ್ಟ್ ಅಶ್ಯೂರ್ಡ್ ದ್ಯಾಟ್ ವಾಟ್ ಎವರ್ ಡಾಕ್ಯುಮೆಂಟೇಷನ್ ಹಿ ಹ್ಯಾಸ್ ಗಿವನ್ ಟು ಅಸ್ ವಿಲ್ ಬಿ 100% ಸೇಫ್ ಆ್ಯಂಡ್ ದೆನ್ ಸೆಕ್ಯೂರ್ ಆ್ಯಂಡ್ ಹೀ ಓನ್ಲಿ ಕ್ಯಾನ್ ಅಸೆಸ್. ಸೊ ದೋಸ್ ಆರ್ ದಿ ಫೀಚರ್ಸ್ ದಟ್ ವಿ ಹ್ಯಾವ್ ಇಂಪ್ಲಿಮೆಂಟೆಡ್. ಓಕೆ ಸರ್, ಸೊ ಲೋಕೇಶ್ ಅವರು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ, ಈಗ ಈ ಒಂದು ಸಂಸ್ಥೆ ಶುರು ಮಾಡಬೇಕಂತ ಯಾಕೆ ಅನ್ನಿಸ್ತು ನಿಮಗೆ? ಅಂದರೆ ಈಗ ಯೂಶ್ವಲಿ ನಾ ಹೇಳ್ದಂಗೆ ನಂಬಿಕೆ ಮೇಲೆ ನಾವು ಜಾಸ್ತಿ ಹೋಗ್ತಾ ಇರ್ತೀವಿ, ಆದರೆ ನಂಬಿಕೆಗೆ ಒಂದು ಮಿತಿ ಅಂತ ಇರುತ್ತೆ. ನಂಬಿಕೆನ ನಾನು ನನ್ನ ನಂಬಿಕೆ ಬೇರೆ, ನಿಮ್ಮ ನಂಬಿಕೆ ಬೇರೆ ಆಗ್ಬಿಡ್ಬೋದಲ್ವಾ? ನಾನು ಹಿಂಗೆ ಅಂದ್ಕೊಂಡಿದ್ದೆ ಅಂತ ನೀವು ಹಂಗೆ ಅಂದ್ಕೊಳ್ಳದೇ ಇರ್ಬೋದು, ಆದರೆ ಅಗ್ರಿಮೆಂಟ್ ಅಂತ ಬಂದಾಗ ಅದು ಸೈಂಟಿಫಿಕ್ ಆಗಿರುತ್ತೆ, ಅದು ರಿಟರ್ನ್ ಆಗಿರುತ್ತೆ, ಅದು ಅದರ ಸಲುವಾಗಿ ನಾವು ವ್ಯವಹಾರಗಳಿಗೆ ಹೋಗ್ತೀವಿ. ಆದರೆ ಟ್ರೂ ಬಿಟ್ಸ್ ಅಂತ ಒಂದು ಸಂಸ್ಥೆ ಮಾಡಬೇಕು, ಅದನ್ನು ಡಿಜಿಟಲೈಸ್ ಮಾಡಬೇಕು, ಅದು ಎಲ್ರಿಗೂ ಆಕ್ಸೆಸಿಬಲ್ ಆಗಿರೋ ಥರ ಮಾಡಬೇಕು ಅಂತ ಅನಿಸಿದ್ದು ಯಾಕೆ? ವಾಟ್ ವಾಸ್ ದ ಜೆನೆಸಿಸ್, ಏನು ಅದಕ್ಕೆ ಶುರುವಾಗಿದ್ದು ಹೇಗೆ? ಸರ್, ಈಗ ಜನರಲಿ ನಾವು ಒಂದು ಕ್ರಿಯೆ ಮಾಡುವಾಗ, ಫಾರ್ ಎಕ್ಸಾಂಪಲ್ ಇಬ್ಬರು ವ್ಯಕ್ತಿಗಳ ಮಧ್ಯೆ ಯಾವುದೋ ಒಂದು ಒಬ್ಬ ವ್ಯಕ್ತಿನ ಕೆಲಸಕ್ಕೆ ತಗೊಳ್ಳೋದು ವಿಚಾರ ಆಗಿರ್ಬೋದು, ಒಂದು ಪ್ರಾಡಕ್ಟು ಒಂದು ಸರ್ವಿಸಸ್ನ ನಾವು ಮಾಡ್ಕೋಬೇಕಾಗಿರ್ಬೋ ವಿಚಾರವಾಗಿರ್ಬೋದು, ಅಥವಾ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋದಿರ್ಬೋದು, ಜನರಲಿ ನಾವು ಒಂದು ಸಿಸ್ಟಮೆಟಿಕ್ಕಾಗಿ ಹೋಗೋರು ಕರೆಕ್ಟಾಗಿ ಎಲ್ಲನೂ ನಡ್ಕೊತಾರೆ. ಆದರೆ ಸಿಸ್ಟಮೆಟಿಕಲ್ಲಿ ಇಲ್ದಿರೋ ಪಕ್ಷದಲ್ಲಿ ಮಾತು ತಪ್ಪೋದು, ಮತ್ತು ಅವಕಾಶ ಸಿಕ್ಕಿದ್ರೆ ಅದನ್ನು ಬೇರೆ ವಿಧದಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆಲ್ಲನೂ ಒಂದು ಅವಕಾಶ ಸಿಕ್ಕಿಬಿಡುತ್ತೆ ಪ್ರತಿಯೊಬ್ಬರಿಗೂ. ಅದನ್ನೆಲ್ಲ ತಡೆಗಟ್ಟೋದಕ್ಕೆ
ತಾವು ಏನು ಮೊದಲು ಏನು ಮಾತಾಡಿರ್ತಾರೋ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡೋದಿಕ್ಕೆ ಮುಂದಿನ ದಿನಗಳಲ್ಲೂ ಅದನ್ನೇ ಮುಂದುವರಿಸ್ಕೊಂಡು ಹೋಗೋದಿಕ್ಕೆ ಅದರ ಪ್ರಕಾರವಾಗಿ ನಿಂತು ಅದರ ಪ್ರಕಾರವಾಗಿ ನಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಆಲೋಚನೆ ಬಂತು ಆಮೇಲೆ ಇದಕ್ಕೆ ಡಿಜಿಟಲ್ ಸಪೋರ್ಟ್ ಎಲ್ಲ ಯಾವ ಥರ ಇದೆ ಅಂತ ಹೇಳಿದ್ರೆ ಇವತ್ತು ತಾವು ಫಾರ್ ಎಕ್ಸಾಂಪಲ್ ತಾವು ಮೈಸೂರಲ್ಲಿ ಇದ್ದೀರಾ ಅಂದ್ಕೊಳ್ಳಿ ನಾನು ಬೆಂಗಳೂರಲ್ಲಿದ್ದೀನಿ ಒಂದು ಯಾವುದೋ ಒಂದು ಸೈಟ್ ವಿಚಾರವಾಗಿರ್ಬೋದು ಅಥವಾ ಬೆಂಗಳೂರಲ್ಲಿರೋ ಒಂದು ರೆಂಟಲ್ ಅಗ್ರಿಮೆಂಟ್ ಇರ್ಬೋದು ತಾವು ತಮ್ಮ ತಮ್ಮ ಎಂಪ್ಲಾಯೀಸ್ಗೋ ಅಥವಾ ಯಾರಿಗೋ ಒಬ್ಬರಿಗೆ ತಾವು ಅಲ್ಲೇ ಕೂತ್ಕೊಂಡು ನಾನು ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಆ ಡಾಕ್ಯುಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಥ್ರೂ ಡಿಜಿಟಲ್ ಸಿಗ್ನೇಚರ್ಸ್ಟು ಮತ್ತು ಅದಕ್ಕೆ ವಿಟ್ನೆಸ್ ಕೂಡ ನಾವು ಟ್ರೂ ವಿಟ್ಸ್ ಕಡೆಯಿಂದ ಇರ್ತೀವಿ ಸೊ ಇದ್ರ ಈ ಥರ ಮಾಡ್ತಾಯಿದ್ದಾಗ ನಾವು ಏನು ಮಾತಾಡಿದ್ದೀವಿ ಪ್ಲಸ್ ಅದು ಡಾಕ್ಯುಮೆಂಟ್ ಆಗೋದು ಅಟ್ ದ ಸೇಮ್ ಟೈಮ್ ಅದು ಒಂದು ಸೋರ್ಸ್ ಅಂತ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಸೇವ್ ಆಗೋದು ನಾಳೆ ದಿನ ಅದೊಂದು ಪ್ರೂಫ್ ಆಗಿ ಕೂಡ ಇರುತ್ತೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಪ್ರದೀಪ್ ಅಂಥೇಳಿ ನಾನು ಸಾಕಷ್ಟು ಸರ್ಕಾರದ ಅಂದರೆ ನಮ್ಮ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಒಂದು ಯೋಜನೆಗಳಲ್ಲಿ ಟ್ರೈನರಾಗಿ ತರಬೇತುದಾರನಾಗಿ ಕೆಲಸ ಮಾಡಿದ್ದೀನಿ ಸೊ ಈ ಒಂದು ಟ್ರೂವಿಟ್ ಅನ್ನೋ ಒಂದು ಕಂಪ್ನಿಯಲ್ಲಿ ನಾನು ಅಡ್ವೈಸರಾಗಿ ಕೆಲಸ ಮಾಡ್ತಿದ್ದೀನಿ ಅಲ್ಲಿ ಒಂದು ಏನಂತಂದರೆ ಎಲ್ಲರೂ ನಾನು ಕೇಳ್ಕೊಳ್ಳೋದು ಮತ್ತು ಟ್ರೂವಿಟ್ವರ್ಗೂ ಒಂದು ಒತ್ತಾಸೆಗೆ ನಿಂತ್ಕೊಳ್ಳೋದೇನು ಅಂದರೆ ಸಾಮಾನ್ಯವಾಗಿ ಯಾರು ಕಿತ್ತಾಟ ಹಾಕಿದಾಗ ಇದನ್ನು ಹೇಳಿದ್ದೆ ಹೇಳಿಲ್ಲ ಅನ್ನೋ ಒಂದು ಬಾಂಧವ್ಯಗಳು ಬರುತ್ತೆ ಸೊ ಒಂದು ಅಗ್ರಿಮೆಂಟ್ ಆಗುತ್ತೆ ಅಗ್ರಿಮೆಂಟ್ ಪ್ರಕಾರ ಅಗ್ರಿಮೆಂಟ್ ಮಾಡಿದವರು ಮಾಡಿಸ್ಕೊಂಡವರು ನಡ್ಕೊಳ್ಳೋದಿಲ್ಲ ಆವಾಗ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಏರ್ಪಡುತ್ತೆ ಆ ಏರ್ಪಟ್ಟಾಗ ಮೊದಲ ಹಂತದ ಇವಾಗ ನಾವೇನು ಪ್ರೂವಿಟ್ಟು ಕೋರ್ಟ್ ಎಲ್ಲ ಇದು ಮಾಡ್ತೀವಿ ಸ್ವಲ್ಪ ಹಿಂದೆ ಒಂದು 100 ವರ್ಷ 50 ವರ್ಷ ಹಿಂದಿನಕ್ಕೆ ಹೋದರೆ ನಾವು ಒಂದು ಯಾವುದೇ ಒಂದು ಗ್ರಾಮ ಅಥವಾ ಒಂದು ಹಳ್ಳಿಲಿ ಅವ್ರು ಪಂಚಾಯಿತಿ ಅಂತ ಮಾಡಿ ಅಲ್ಲಲ್ಲಿ ಸರಿ ಮಾಡ್ತಿದ್ರು ಮಧ್ಯಸ್ಥಿಕೆ ವಹಿಸೋದಕ್ಕೆ ಟ್ರೂವಿಟ್ಟು ನಿಮಗೆ ನಿಮ್ಮ ಜೊತೆ ಸಹಕಾರಿ ಆಗಿರುತ್ತೆ ಸೊ ಯಾರೆಲ್ಲ ಅಗ್ರಿಮೆಂಟ್ ಮಾಡ್ಕೋತಾರೆ ಒಂದು ಚಿಕ್ಕದು ಒಂದು ಯಾವುದಾದ್ರು ಒಂದು ಪರ್ಚೇಸ್ ಇಂದ ಹಿಡ್ದು ದೊಡ್ಡದು ನೀವು ಒಂದು ಏರೋಪ್ಲೇನ್ ತೊಗೋಬೇಕು ಅಂತಂದ್ರೂ ನೀವೇನಾದರೂ ಟ್ರೂವಿಟ್ ಮುಖಾಂತರ ಒಂದು ಅಗ್ರಿಮೆಂಟೋ ಅಥವಾ ಒಂದು ಯಾವ ರೀತಿ ನಮ್ಮ ಸೇವೆಗಳನ್ನು ನೀವು ಬಳಸ್ಕೊಂಡ್ರೆ ನಾವು ನಿಮ್ಮ ಜೊತೆ ಒತ್ತಾಸೆಯಾಗಿ ನಿಂತು ನಿಮ್ಮ ಒಂದು ಸುಖಮಯ ಜೀವನಕ್ಕೆ ಯಾವ ರೀತಿಯೆಲ್ಲ ಸಹಕಾರ ಬೇಕೋ ಆ ಸಹಕಾರನ ಕೊಡೋ ನಿಟ್ಟಿನಲ್ಲಿ ನಾವು ಸದಾ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಟ್ರೂ ಅಂದರೆ ಸತ್ಯ ಆಗುತ್ತೆ ವಿಟ್ ಅಂದರೆ ಸುಳ್ಳು ಅಂತಲೂ ಸಹ ನಾವು ಅರ್ಥ ಮಾಡ್ಕೊಳ್ಬೋದು ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಮಟ್ಟದಲ್ಲಿ ನಾವು ಟ್ರೂ ವಿಟ್ ಸದಾ ನಿಮ್ಮ ಜೊತೆಲಿ ಇರ್ತೀವಿ ಓಕೆ ಟ್ರೂ ವಿಟ್ ಅಂದರೆ ಟ್ರಸ್ಟ್ ಆ್ಯಂಡ್ ವಿಟ್ನೆಸ್ ಅಂತ ಟ್ರಸ್ಟ್ ಆ್ಯಂಡ್ ಒಂದು ಸಾಮಾನ್ಯವಾಗಿ ಒಂದು ವ್ಯವಹಾರದಲ್ಲಿ ನಾವು ಯಾವಾಗಲೂ ಒಂದು ನಂಬಿಕೆಯಿಂದ ಸ್ಟಾರ್ಟ್ ಮಾಡ್ತೀವಿ ಆ ನಂಬಿಕೆ ಅದು ಹಾಗೆ ನಡೀತಾ ಇದೆ ಅನ್ನೋದು ಗಮನದಲ್ಲಿ ಇಟ್ಕೊಂಡು ಹೋಗೋದಕ್ಕೆ ಒಂದು ವಿಟ್ನೆಸ್ ಅನ್ನೋದು ಕೂಡ ಇರಬೇಕು ಸೊ ಆ ವಿಟ್ನೆಸ್ ಅನ್ನೋ ಪಾತ್ರ ನಾವು ವಹಿಸ್ತೀವಿ ಸೊ ಇದರಲ್ಲಿ ನಮ್ಮ ಟ್ರಸ್ಟ್ ಆ್ಯಂಡ್ ವಿಟ್ನೆಸ್ ಪಾತ್ರ ಹೇಗೆ ಅಂತೇಳಿದರೆ ಬರೀ ಪ್ರೀ ಡ್ಯೂರಿಂಗ್ ಮತ್ತು ಪೋಸ್ಟ್ ಅನ್ನೋದು ಒಂದು 3 ಕಾನ್ಸೆಪ್ಟ್ಸ್ ಇದೆ ಅದೇನಂತ ಹೇಳಿದರೆ ಈಗ ಸಾಮಾನ್ಯವಾಗಿ ರೆಂಟಲ್ ಅಗ್ರಿಮೆಂಟು ಅಥವಾ ನೀವೊಬ್ಬರನ್ನ ಕೆಲಸಕ್ಕೆ ತಗೊಳ್ಳೋ ಟೈಮಲ್ಲಿ ಮಾತ್ರ ನಾವು ಇರೋದು ಮಾತ್ರ ಅಲ್ಲ ಮುಂಚಿತವಾಗಲೂ ಇರ್ತೀವಿ ಕೆಲಸದ ಮಧ್ಯದಲ್ಲೂ ಇರ್ತೀವಿ ಕೆಲಸ ಮುಗಿಯೋ ಟೈಮಲ್ಲೂ ಇದ್ದು ನಾವು ಒಂದು ಡಾಕ್ಯುಮೆಂಟ್ ಅಲ್ಲಾಗೋ ಒಂದು ರಿವ್ಯೂಸ್ ಕೂಡ ಕೊಡ್ತೀವಿ ಆ ರಿವ್ಯೂಸಿಂದ ಆ ಅಗ್ರಿಮೆಂಟಲ್ಲಿ ಯಾರ್ಯಾರು ಪಾಲ್ಗೊಂಡಿರ್ತಾರೋ ಅವರು ಯಾವ ಥರ ನಡ್ಕೊಂಡಿರ್ತಾರೋ ಅದು ರಿವ್ಯೂಸ್ ಮೂಲಕ ಜನಕ್ಕೆ ವೆಬ್ಸೈಟಲ್ಲಿ ಕೂಡ ತಿಳಿಸ್ತೀವಿ ಇದರಿಂದ ಯಾವ ವ್ಯಕ್ತಿ ಯಾವ ಥರ ನಡ್ಕೊಂಡಿದ್ದಾರೆ ಯಾರ ಹತ್ರ ಹೆಂಗೆ ನಡ್ಕೊಂಡಿದ್ದಾರೆ ಅನ್ನೋದು ಕೂಡ 4 ಜನಕ್ಕೂ ಗೊತ್ತಾಗುತ್ತೆ ಅವರ ಕನ್ಸೆಂಟ್ ತಗೊಂಡೇ ಮಾಡ್ತೀವಿ ಇದನ್ನು ನಾವು ಇದರಿಂದ ಒಳ್ಳೆ ಈಗ ನಾವು ಮಾಡಿರೋದನ್ನು ನಾವೇ ಹೇಳದೆ ನಮ್ಮ ಒಂದು ಡಾಕ್ಯುಮೆಂಟ್ ಸೋರ್ಸ್ ಜನ್ರೇಟ್ ಆಗ್ತಾ ಇರುತ್ತೆ ಅದು 4 ಜನಕ್ಕೆ ತೋರಿಸಿದಾಗ ನಾವು ಏನು ಅಂತ ಹೇಳ್ಬಿಟ್ಟು ಜನಕ್ಕೂ ಗೊತ್ತಾಗುತ್ತೆ ಅದರಿಂದ ನಮ್ಮ ಪ್ರೊಫೈಲು ಇಂಡಿವಿಜುವಲ್ ನಮ್ಮ ಕಾರ್ಯಕ್ಷಮತೆ 4 ಜನಕ್ಕೂ ಗೊತ್ತಾಗುತ್ತೆ ನಾವು ಹೇಗಿರ್ತೀವಿ ಇನ್ನೊಂದು ಮುಖ್ಯವಾಗಿ ಒಬ್ಬ ವ್ಯಕ್ತಿ ತಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ನಾವು ಗುರುತಿಸೋರ ಥರ ಆಗ್ತೀವಿ ನಾವು ಅವ್ರಿಗೆ ತಿಳಿಸ್ತೀವಿ ಸರಿ ಮಾಡ್ಕೊಳ್ಳೋದು ಅದು ಅವರವ್ರ ವಿವೇಚನೆಗೆ ಬಿಟ್ಟಿದ್ದು ಸೊ ಬಟ್ ನಾವು ಅದನ್ನು ಗುರುತಿಸುವಂಥ ಕೆಲಸ ಅಂತ ನಾವು ಮಾಡ್ತೀವಿ ಅದನ್ನು ರಿವ್ಯೂಸ್ ಮೂಲಕ ಕೊಡ್ತೀವಿ ಎಸ್ ಹೆಸರು ತುಂಬ ಚೆನ್ನಾಗಿದೆ ಟ್ರೂ ವಿಟ್ ಅಂತ ಅಂದರೆ ಟ್ರೂತ್ ಮತ್ತು ವಿಟ್ನೆಸ್ ಅಂದರೆ ಟ್ರೂತ್ಫುಲ್ ಆಗಿರಬೇಕು ನಂಬಬೇಕು ಎಲ್ಲರೂ ಕೂಡ ಆದರೆ ನಂಬಿಕೆಗೊಂದು ಆಧಾರ ಅಂತಿರಬೇಕು ಯಾಕೆಂದರೆ ನಂಬಿಕೆಗಳು ಕೆಲವೊಂದು ಸಲ ಬದಲಾಗ್ತವೆ ಸೊ ಅದನ್ನು ನಾನು ಆವಾಗಲೇ ಹೇಳಿದೆ ತುಂಬ ಒಳ್ಳೆಯ ಮಾತನ್ನು ಹೇಳಿದ್ರಿ ಈಗ ನಾನು ಒಂದು ಇಬ್ಬರು ಒಂದೊಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ಕೊತೀನಿ ಅಂದರೆ ಈಗ ಯೂಶ್ವಲಿ ನಾವು ಯಾವ ಥರದ್ದು ನಮ್ಮ ತೊಂದರೆಗಳೆಲ್ಲಾಗ್ತವೆ ಅಂತಂದರೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನನಗೆ ತೊಂದರೆ ಆಗೋದು ಸೈಟ್ ತೊಗೊಳ್ಳುವಾಗ ಅಥವಾ ಸೈಟ್ ಮಾರುವಾಗ ತೊಂದರೆ ಆಗುತ್ತೆ ಸೊ ಆ ಒಂದು ಸೈಟ್ ತೊಗೊಳ್ಳುವಾಗ ಅಂತ ಅಂದ್ಕೊಳ್ಳಿ ಯಾವ ಥರ ನೀವು ಹೆಲ್ಪ್ ಮಾಡ್ತೀರಾ ನಮಗೆ ಸರ್ ನಮ್ಮ ಟ್ರೂವಿಟ್ಸ್ ನಮ್ಮನ್ನು ಯಾರು
ಬಂದು ಸಂಪರ್ಕಕ್ಕೆ ಬರ್ತಾರೋ ಅಥವಾ ನಮ್ಮ ಕಸ್ಟಮರ್ಸ್ ಯಾರು ಇರ್ತಾರೋ ಅವ್ರ ರಿಕ್ವೈರ್ಮೆಂಟ್ ಏನು ಅಂತ ಫಸ್ಟ್ ತಿಳ್ಕೊತೀವಿ. ಆ ರಿಕ್ವೈರ್ಮೆಂಟ್ ಆ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡು ಅದ್ರ ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿ ಕೊಡ್ತಾ ಇರೋ ಕರೆಸ್ಪಾಂಡಿಂಗ್ ಓನರ್ ಕಡೆಯಿಂದ ಕೂಡ ಅವರು ಹೇಳ್ತಾ ಇರೋ ಜಿನೆನಿಟಿ ಕೂಡ ಚೆಕ್ ಮಾಡ್ತೀವಿ. ಲೀಗಲ್ ಎಕ್ಸ್ಪರ್ಟ್ ಸಜೆಷನ್ ಕೊಡ್ತೀವಿ. ಸೊ ಕೊಟ್ಟು ನಮ್ಮ ಟ್ರೂವಿಟ್ಸ್ ನಾಲ್ಕು ಸ್ತಂಭಗಳು ಏನು ಅಂತ ಹೇಳಿದ್ರೆ ಫಸ್ಟು ವೆರಿಫೈ ಮಾಡ್ತೀವಿ, ಎರಡನೇದು ಆ ಪ್ರಾಸೆಸ್ ಏನಂತ ತಿಳ್ಕೊತೀವಿ, ಐಡೆಂಟಿಫೈ ಮಾಡ್ತೀವಿ ಯಾವ ಥರ ಹೇಗೆ ಮಾಡಬೇಕಿದು ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಥರ ನಮ್ಮ ಉದ್ದೇಶ ಇದೇ ಥರ ಇರೋದರಿಂದ ಈಗ ಒಂದು ಸೈಟು ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ತಾನು ಸೈಟ್ ತಗೋಬೇಕು ಅಂತ ಬಂದಾಗ ಬ್ಯಾಕ್ಗ್ರೌಂಡ್ ಸೈಟದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡ್ತೀವಿ, ಅದು ಲೀಗಲ್ಲಾಗಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕರೆಸ್ಪಾಂಡಿಂಗ್ ಕಂಪ್ಲೇನ್ಸಸ್ ಗೌರ್ಮೆಂಟ್ ಲೆವೆಲಲ್ಲಿ ಕೂಡ ಚೆಕ್ ಮಾಡ್ತೀವಿ, ಅದರ ಅನುಗುಣವಾಗಿ ಅವ್ರಿಗೆ ಅಡ್ವೈಸ್ ಕೊಡ್ತೀವಿ. ಸರಿನಾ ಸರ್? ಮುಖ್ಯವಾಗಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ತಮಗೆ ಗೊತ್ತಿರುತ್ತೆ ಒಂದು ಪ್ರಾಪರ್ಟಿ ಸೇಲ್ ಡೀಡ್ ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಮುಂಚೆ ಸಬ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಮುಂಚೆ ಸೇಲ್ ಅಗ್ರಿಮೆಂಟ್ ಅಂತ ಮಾಡ್ಕೊತಾರೆ. ನಮ್ಮಲ್ಲಿ ನಾವು ಟ್ರೂವಿಟ್ಸಲ್ಲಿ ಒಂದು ಸೇಲ್ ಅಗ್ರಿಮೆಂಟ್ನ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರೂ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಒಂದು ಬಡಾವಣೆಯಲ್ಲಿ ಒಂದು ಸೈಟ್ ಸೇಲ್ ಆಗಿದೆ, ಒಂದು ಸೈಟು ಸೇಲ್ ಅಗ್ರಿಮೆಂಟ್ ಆಗಿದೆ ಅಂದ್ಕೊಳ್ಳಿ, ಆದರೂ ಇಬ್ಬರು ವ್ಯಕ್ತಿಗಳ ಮಧ್ಯೆ ಮಾತ್ರ ಗೊತ್ತಿರಬೇಕು, ಎರಡನೇದು ಎಕ್ಸಿಕ್ಯೂಟ್ ಆಗಿರುತ್ತೆ, ಅದು ಅವರು ನಮ್ಮ ಅಪ್ಲೋಡ್ ಮಾಡೋದ್ರಿಂದ ನಾವು ಒಂದು ಡಾಕ್ಯುಮೆಂಟೇಷನ್ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಡಾಕ್ಯುಮೆಂಟೇಷನ್ ಅನ್ನೋದು ನಮ್ಮ ವೆಬ್ಸೈಟಲ್ಲಿ ತೋರಿಸ್ತೀವಿ. ಸೋ ಆ್ಯಂಡ್ ಸೋ ಪಾರ್ಟಿಗೆ ಇಂಥದ್ದೊಂದು ಆರ್ಟಿಕಲ್ ಸೇಲ್ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ? ಇದರಿಂದ ಡ್ಯೂಪ್ಲಿಕೇಶನ್ನು ಅವಾಯ್ಡ್ ಆಗುತ್ತೆ. ಹಲೋ, ಐ ಆಮ್ ಸ್ಯಾಮ್ಯುಲ್ ಆಲ್ಫ್ರೆಡ್. ಐ ಆಮ್ ಒನ್ ಆಫ್ ದ ಲೀಗಲ್ ಅಡ್ವೈಸರ್ಸ್ ಟು ಟ್ರೂವಿಟ್ಸ್. ದ ಲೀಗಲ್ ಟೀಮ್ ಹಿಯರ್ ಟ್ರೂವಿಟ್ಸ್ ಟೇಕ್ಸ್ ಕೇರ್ ಆಫ್ ಆಲ್ ದ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಅವರ್ ಆಪರೇಷನ್ಸ್. ವಿ ಎನ್ಶೋರ್ ದ್ಯಾಟ್ ದ ಸರ್ವಿಸ್ ಪ್ರೊವೈಡೆಡ್ ಬೈ ಅಸ್ ಫಾಲ್ಸ್ ಅಂಡರ್ ದ ಲಾಸ್ ಆ್ಯಂಡ್ ಡಸ್ ನಾಟ್ ಬ್ರೇಕ್ ಎನಿ ಲಾಸ್. ಆ್ಯಂಡ್ ಸಿನ್ಸ್ ವಿ ಡೀಲ್ ವಿತ್ ಅಗ್ರೀಮೆಂಟ್ಸ್ ಆ್ಯಂಡ್ ಕಾಂಟ್ರಾಕ್ಟ್ಸ್, ವಿ ಆಲ್ಸೋ ಆಫರ್ ದ ಪ್ರೊವಿಷನ್ ಆಫ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್ಸ್. ಡ್ಯೂ ಟು ದ ಅಡ್ವಾನ್ಸ್ಮೆಂಟ್ಸ್ ಇನ್ ಟೆಕ್ನಾಲಜಿ ವಿ ಆರ್ ಏಬಲ್ ಟು ಬ್ರಿಂಗ್ ಡೌನ್ ದ ಟೈಮ್ ದಟ್ ಇಟ್ ಟೇಕ್ಸ್ ಫಾರ್ ದೀಸ್ ಅಗ್ರೀಮೆಂಟ್ಸ್ ಟು ಬಿ ಮೇಡ್ ಡ್ರಾಫ್ಟೆಡ್ ಆ್ಯಂಡ್ ಸೈನ್ಡ್. ಆ್ಯಂಡ್ ವಿ ಆಲ್ಸೋ ರಿಡ್ಯೂಸ್ ದ ಪೇಪರ್ ವರ್ಕ್ ಇನ್ವಾಲ್ವ್ಡ್ ಇನ್ ದ ಪ್ರಾಸೆಸ್ by having everything done digitally and remotely. So we play the role of legal virtual assistants in your processes that you might encounter personally or in a company. ಸೊ ತುಂಬ ಯೂಸ್ಫುಲ್ ಆಗಿರೋಂಥ ಮಾತನ್ನು ಹೇಳಿದ್ದೆ ನೀವು, ಯಾಕೆಂದರೆ ಭಾಳಷ್ಟು ಜನರಿಗೆ ಸೈಟಿಂದನೇ ತೊಂದರೆ ಆಗೋದು, ಮತ್ತು ಸೈಟ್ ಇದಕ್ಕಿಂತ ಮುಂಚೆ ಸೈಟನ್ನು ಈ ಸೈಟನ್ನು ಯಾರಿಗಾದ್ರು ಸೇಲ್ ಮಾಡಿರ್ತಾರೆ ಹೇಗೆ ಅನ್ನೋದ್ರ ಬಗ್ಗೆ ತುಂಬ ಡೌಟ್ಗಳಿರ್ತವೆ. ಸೊ ಒಂದ್ಸಲ ಅದು ಅಂದರೆ ಈಗ ಇಬ್ಬರು ವ್ಯಕ್ತಿಗಳ ಮಧ್ಯೆ ಆಗಿರುವಂಥ ಅಗ್ರಿಮೆಂಟ್ ಬರೀ ಇಬ್ಬರು ವ್ಯಕ್ತಿಗಳ ಮಧ್ಯೆ ಇರ್ಬೋದು, ಇಡೀ ಸಮಾಜದ ಮುಂದಿರಬೇಕು. ಸೊ ದಟ್ ಸಮಾಜದಲ್ಲಿ ಬೇರೆ ಯಾರಿಗೂ ಆ ಥರದ ಮೋಸ ಆಗ್ಬೋದು ಅನ್ನೋದು ಇದ್ರ ಉದ್ದೇಶ. ಸೊ ಹಾಗೆ ಯಾವುದೇ ಸೈಟ್ ಬಗ್ಗೆ ನೀವು ಈ ಸೈಟ್ ತೊಗೋಬೇಕಾ ಬೇಡವಾ ಅಂತ ನಿಮಗೇನೋ ಡೌಟ್ಸ್ ಇದ್ದರೆ ಟ್ರೂವಿಟ್ಸ್ ಡಾಟ್ ಇನ್ಗೆ ಹೋದರೆ ನಿಮಗೆ ಪ್ರತಿಯೊಂದು ಸೈಟ್ ಅದು ಸೇಲ್ ಆಗಿದೆಯಾ ಸೇಲ್ ಆಗಿಲ್ವಾ, ಸೇಲ್ ಆಗಿದ್ದರೆ ಅದು ಯಾರ ಮಧ್ಯೆ ಸೇಲ್ ಆಗಿದೆ ಅಥವಾ ಯಾರ ಹೆಸರಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟ್, ತುಂಬ ಯೂಸ್ಫುಲ್ ಆಗಿರುವಂಥ ವಿಚಾರ ಅಂತ ನನಗನ್ಸುತ್ತೆ. ಸೊ ಈಗ ನಮ್ಮ ನಾಗರಾಜ್ ಸರ್ಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು. ಸರ್, ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದಾ ಈ ಥರ ಯಾವ ಥರ ಹೆಲ್ಪ್ ಆಗುತ್ತೆ ಈಗ ಟೆಕ್ ನೀವು, ಯಾಕಂದರೆ ಟೆಕ್ನಿಕಲ್ ಇನ್ನೊಂದು ಏನಂತಂದರೆ ನೀವು ಟೆಕ್ನಾಲಜಿ ಬಳಸ್ಕೊಂಡು ಇದನ್ನು ಮಾಡ್ತಾ ಅಂತ ಹೇಳಿದಿರಿ, ಬಟ್ ಟೆಕ್ನಾಲಜಿ ಕೂಡ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ ಹೇಗೆ ಅನ್ನೋದು ಗೊತ್ತಾಗಲ್ಲ. ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೌದು, ನನಗೆ ಇದು ಸರ್ವಿಸ್ ಬೇಕು ಬಟ್ ನನಗೆ ಟೆಕ್ನಿಕಲ್ ಆಗಿ ಅರ್ಥ ಆಗಲ್ಲ, ನಾನು ಹೇಗೆ ಅಂದರೆ ಒಬ್ಬ ಕಾಮನ್ ಮ್ಯಾನ್ಗೆ ಆಕ್ಸೆಸಬಲ್ ಆಗೋ ಥರ ಹೇಗೆ ಮಾಡಿದಿರಿ? ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈಸ್ ಎ ಇಂಟಿಗ್ರೇಟೆಡ್ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ವೇರ್ ಇನ್ ಎನಿ ಡಾಕ್ಯುಮೆಂಟ್ ವೆದರ್ ಇಟ್ ಈಸ್ ಎ PDF, ವೆದರ್ ಇಟ್ ಈಸ್ ಡಾಕ್ ಫೈಲ್, whether it is a video file or whether audio file, any format, any type can be securely stored in the cloud. Okay, and the two, it uses content delivery management system wherein it is stored at different locations in the cloud. So even if one server has some issue for even for a fraction of a second, the system automatically goes to the next available storage system and retrieves it. So that instantly, without any failure, what he wants is instantly made available to him.
That is one of the mm-hmm. one. And in terms of security, the documents we are implementing both artificial intelligence and the blockchain technology. Mm-hmm. Blockchain technology is one of the latest technologies where it is similar to Bitcoin. Mm-hmm. If people have heard about Bitcoin, how it is becoming very famous, worldwide standard mm-hmm. for the future of currency. Mm-hmm. So such technology is being used to store and secure the documents irrefutably. Mm-hmm. Okay, so once it is blockchained, when the document, nobody, including we, cannot change mm-hmm. anything within the document. It is permanently stored in that. Okay. Any changes, it becomes the next document, mm-hmm. but the previous document, original document, also will be available. So that, especially in terms of legal, etc. ಶ್ರೀ ಸಾಮಾನ್ಯನಿಗೆ ಟೆಕ್ನಾಲಜಿ ಬಗ್ಗೆ ಅರಿವಿಲ್ದಿರೋರು ಕೂಡ ಇದನ್ನು ಯಾವ ಥರ ಉಪಯೋಗಿಸ್ಕೋಬೇಕಂದ್ರೆ ಪ್ರತಿಯೊಂದು ಸೆಂಟ್ರಲ್ ಒಂದು ಪಿನ್ ಕೋಡ್ ವೈಸ್ ಸೆಂಟ್ರ್ ಮಾಡಿ ನಾವು ಅಲ್ಲಲ್ಲಿ ನಮ್ಮದೊಂದು ಸಬ್ ಸೆಂಟ್ರ್ ಮಾಡ್ತಾ ಇದ್ದೀವಿ. ಅಲ್ಲಿ ಹೋಗಿ ನಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ ತೊಗೋಬೋದು. ಎಂಥವ್ರು ಹೋಗಿ ಕೂಡ ಯಾರು ಬೇಕಾದರೂ ಅಪ್ರೋಚ್ ಮಾಡಿ ಯಾವುದೇ ಥರದ ಸರ್ವಿಸಸ್ ವಿಚಾರವಾಗಿ ಕೂಡ ಕೇಳ್ಬೋದು, ಮಾತಾಡ್ಬೋದು. ಸೊ ಅವರಿಗೆ ಅವರಿಗೆ ಟೆಕ್ನಾಲಜಿ ಗೊತ್ತಿದ್ರೂ ಸಂತೋಷ, ಗೊತ್ತಿಲ್ಲದೆ ಇದ್ರೂ ಸಂತೋಷ. ಅಲ್ಲಿ ನಮ್ಮ ಸೆಂಟ್ರಿಗೆ ಹೋಗ್ಬಿಟ್ಟು ಮಾತಾಡಿ, ಟ್ರೂಬಿಟ್ಸ್ ಆಫೀಸ್ಗೆ ಹೋಗಿ, ಆ ಸೆಂಟ್ರಲ್ ಇರೋ ಟ್ರೂಬಿಟ್ಸ್ ಆಫೀಸ್ಗೆ ಹೋಗಿ ಮಾಹಿತಿ ತಿಳ್ಕೊಬೋದು. ಬಟ್ ಸೆಂಟ್ರ್ ಇಲ್ಲದೇ ಇದ್ರೂ ಕೂಡ ನಿಮ್ಮ ಹತ್ರ ಏನೇಳಿ ಫೋನ್ ಮೂಲಕ ನಿಮ್ಮ ವರ್ಚುವಲ್ ಅಸಿಸ್ಟೆನ್ಸ್ ಇದೆ. ರೀಚ್ ಆಗಬೇಕು ಅನ್ನೋ ಉದ್ದೇಶ, ಎಲ್ರಿಗೂ ಇದು ಇಟ್ಕಬೇಕು ಅಂತ ಒಂದು ಅಭಿಪ್ರಾಯ ಇದೆ. ಅವ್ರ ಮನೇಲಿ ಕೂತ್ಕೊಂಡು ಕೂಡ ಎಲ್ಲದನ್ನು ಕಂಪ್ಯೂಟ್ರಲ್ಲಿ ಇರ್ಬೋದು, ಮೊಬೈಲಲ್ಲಿ ಇರ್ಬೋದು, ಲ್ಯಾಪ್ಟಾಪಲ್ಲಿ ಕೂಡ ನೋಡ್ಕೋಬೋದು. ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲದಿರೋರು ಕೂಡ ನಮ್ಮ ಸೆಂಟರ್ಸ್ಗೆ ಹೋಗಿ ಅವ್ರ ಮಾಹಿತಿ ತಿಳ್ಕೊಬೋದು. ಒಂದು ಬೇಸಿಕ್ ಆಗಿರೋ ಪ್ರಶ್ನೆ ಕೇಳ್ತೀನಿ ಲೋಕೇಶ್ ರಾಜ್ ಅವರೇ. ಒಂದು ಅಗ್ರಿಮೆಂಟ್ ಅಂತ ನಾವು ಮಾಡ್ಕೋತೀವಲ್ಲ, ಯಾಕೆ ಫಸ್ಟ್ ಆಫ್ ಆಲ್ ನಾವು ಮಾಡ್ಕೊಳ್ಳೋದು ಯಾಕೆ ಅನ್ನೋದು ಒಂದು. ಎರಡನೇದು, ನೀವು ಇದರಲ್ಲಿ ಟ್ರೂತ್ ಮತ್ತು ವಿಟ್ನೆಸ್ ಅಂತ ಹೇಳಿದ್ರಿ, ಟ್ರೂತ್ಫುಲ್ ಆಗಿರ್ಬೇಕು ಎರಡು ಪಾರ್ಟಿಗಳು ಅನ್ನೋದು ಓಕೆ. ನಿಮ್ಮ ಮಧ್ಯೆ ನಿಮ್ಮ ಎದುರುಗಡೆ ನಿಮ್ಮ ಸಮ್ಮುಖದಲ್ಲಿ ಅಥವಾ ನಿಮ್ಮ ವೆಬ್ಸೈಟಲ್ಲಿ ಅಥವಾ ಪೋರ್ಟಲಲ್ಲಿ ಅದು ಡಾಕ್ಯುಮೆಂಟ್ ಆಗುತ್ತೆ. ಬಟ್ ವಿಟ್ನೆಸ್ ಎಲ್ಲಿಂದ ಬರುತ್ತೆ, ಏನೋ ಒಂದು ಸಮಸ್ಯೆ ಬರುತ್ತೆ ಇಬ್ಬರ ಮಧ್ಯೆ, ಅವಾಗ ನೀವು ಹೇಗೆ ವಿಟ್ನೆಸ್ ಆಗ್ತೀರಾ ಅಥವಾ ನೀವು ಹೇಗೆ ಅದಕ್ಕೆ ಪರಿಹಾರ ಕೊಡ್ತೀರಾ ಅನ್ನೋ ಪ್ರಶ್ನೆ. ಹಾಂ ಸರ್, ಜನರಲಿ ಪ್ರತಿಯೊಬ್ಬ ವ್ಯಕ್ತಿ ತಾನು ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು, ಒಂದು ಒಳ್ಳೆಯ ಸ್ಥಾನಕ್ಕೆ ಬೆಳಿಬೇಕು ಅನ್ನೋ ಒಂದು ಅಭಿಪ್ರಾಯದಿಂದ ಬರ್ತಾರೆ. ಅದು ನಾವು ಒಂದು ಡ್ರೈವರಿಂದ ಹಿಡ್ಕೊಂಡು ತಾವು ಹೈ ಲೆವೆಲ್ CEO ಲೆವೆಲ್ ಕೂಡ ನಮ್ಮ ಟ್ರೂಬಿಟ್ಸ್ನ ಅಪ್ಲೈ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಈಗ ಒಬ್ಬ ಡ್ರೈವರ್ ಪೊಸಿಷನಲ್ಲಿರೋ ವ್ಯಕ್ತಿ ತಾನೊಂದು ಯಜಮಾನ್ರ ಹತ್ರ ಹೋಗಿ ಕೆಲಸಕ್ಕೆ ಸೇರ್ಕೊತಾರೆ. ಸೇರ್ಕೊಂಡ್ಮೇಲೆ ನಮ್ಮ ಪಾತ್ರ ಎಲ್ಲಿ ಬರುತ್ತೆ ಅಂದರೆ, ಅವರು ಕೆಲಸಕ್ಕೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಅವ್ರು ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ ತೊಗೊಂಡು ವೆರಿಫೈ ಮಾಡಿ ತಿರ್ಗಿ ಅಪಾಯಿಂಟ್ ಮಾಡಿದ್ಮೇಲೆ ಮಧ್ಯದಲ್ಲಿ ಕೂಡ 2 ತಿಂಗಳಿಗೋ 3 ತಿಂಗಳಿಗೋ ಓನರ್ ಜೊತೆ ಮತ್ತು ಡ್ರೈವರ್ ಇಬ್ಬರ ಜೊತೆನೂ ಮಾತಾಡಿ ನಾವು ಪರಸ್ಪರ ಯಾವ ಥರ ನಡ್ಕೊತಾ ಇದ್ದಾರೆ, ಒಬ್ರಿಗೊಬ್ಬರು ಅನುಕೂಲತೆ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ತಿಳ್ಕೊತೀವಿ. ಅದಾದಮೇಲೆ ಒಂದು 3 ವರ್ಷಕ್ಕೋ 4 ವರ್ಷಕ್ಕೋ 5 ವರ್ಷಕ್ಕೋ ಬಹುಶಃ ಒಬ್ಬರಿಂದ ಇನ್ನೊಬ್ರಿಗೆ ಸರ್ವಿಸ್ ಬೇಡ ಅಂತ ಅಂದರೆ, ಒಬ್ಬ ಡ್ರೈವರು ತಾನು ಬೇರೆ ಕಡೆ ಎಲ್ಲೋ ಶಿಫ್ಟ್ ಆಗಬೇಕು ಅನ್ನೋ ಅಭಿಪ್ರಾಯ ಬಂದಾಗ, ಅಲ್ಲಿ ಆ ಅಗ್ರಿಮೆಂಟ್ಗೆ ಒಂದು ಎಂಡ್ ಅನ್ನೋದು ಬರುತ್ತೆ. ಆ ಅಗ್ರಿಮೆಂಟಲ್ಲಿ ಎಂಡ್ ಅಂತ ಬಂದಾಗ ನಾವು ನಮ್ಮ ಪಾತ್ರ ಏನು, ಎಷ್ಟು ಮುಖ್ಯ ಟ್ರೂಬಿಟ್ಸ್ ಸಮಾಜಕ್ಕೆ ಎಷ್ಟು ಮುಖ್ಯ ಅನ್ನೋದು ಹೇಗೆ ಅಂತ ಹೇಳಿದರೆ, ನಾವು 2 ವರ್ಷ 3 ವರ್ಷ ಅವ್ರು ಎಷ್ಟು ಕಾಲ ಅಲ್ಲಿ ಕೆಲಸ ಮಾಡಿರ್ತಾರೋ, ಪ್ರತಿ 3 ತಿಂಗಳು 4 ತಿಂಗಳು ನಾವು ಅವ್ರ ಜೊತೆ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಥರ ಮಾತಾಡಿರ್ತೀವಿ. ಬಾಂಡ್, ಅವರಿಬ್ಬರ ಮಧ್ಯೆ ಬಾಂಧವ್ಯನ ಬೆಳೆಸೋದಕ್ಕೆ ನಡೆಸೋದಕ್ಕೆ ಅದಕ್ಕೆಲ್ಲನೂ ನಮ್ಮ ಕಡೆಯಿಂದ ಕೂಡ ಒತ್ತು ಕೊಡ್ತೀವಿ. ಒತ್ತು ಕೊಟ್ಟು ಒಂದು 4 ವರ್ಷಕ್ಕೋ 5 ವರ್ಷಕ್ಕೋ ಬೇರೆ ಕಡೆ ಶಿಫ್ಟ್ ಆಗಬೇಕು ಅನ್ನೋ ಒಂದು ವಿಷಯ ಬಂದಾಗ, ನಾವು ಆ ಕೆಲಸ ಮಾಡಿರೋ ವ್ಯಕ್ತಿ ಬೇರೆ ಕಡೆ ಅಪಾಯಿಂಟ್ ಆಗಬೇಕು ಅನ್ನೋ ಟೈಮಲ್ಲಿ, ಬೇರೆ ಕಡೆ ಅದೇ ಕೆಲಸ ಮಾಡಬೇಕು ಅಥವಾ ಬೇರೆ ಕೆಲಸ ಮಾಡಬೇಕಂತ ಬರೋ ಪರಿಸ್ಥಿತಿಯಲ್ಲಿ, ಒಂದು ಆರ್ಥಿಕವಾದ ಸಹಾಯ ಇರ್ಬೋದು, ಒಂದು ಕೆಲಸದ ಸಹಾಯ ಇರ್ಬೋದು, ಇಂಥ ವ್ಯಕ್ತಿ ಇಂಥ ಜಾಗದಲ್ಲಿ ಕೆಲಸ ಮಾಡಿದ್ರು, ತಾವು ಧೈರ್ಯವಾಗಿ ಇಂಥ ವ್ಯಕ್ತಿನ ಇಟ್ಕೋಬೋದು, ಈ ಥರ ಇದ್ದರು ಈ ಜಾಗದಲ್ಲಿ ಅನ್ನೋದನ್ನು ನಾವು ಅವರಿಬ್ಬರ ಮಧ್ಯೆ ಆಗಿರೋ ಅಗ್ರಿಮೆಂಟ್ಗೆ ನಾವು ವಿಟ್ನೆಸ್ ಆಗಿರೋದ್ರಿಂದ ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಸರ್, ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಫಸ್ಟಿಂದ ನಮ್ಮ ಟ್ರೂಬಿಟ್ಸ್ ಜೊತೆ ಟ್ರಸ್ಟ್ ಆ್ಯಂಡ್ ನಮ್ಮನ್ನು ವಿಟ್ನೆಸ್ ಆಗಿಟ್ಕೊಂಡು ಅಗ್ರಿಮೆಂಟ್ಸ್ ಮಾಡ್ಕೊಂಡಿರೋವಾಗ ಡಾಕ್ಯುಮೆಂಟ್ ಮಾಡಿರ್ತೀವಿ, ಏನೇನು ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು ಅಂತ. ಫಸ್ಟ್ ಆಫ್ ಆಲ್ ನಮಗೆ 1 ತಿಂಗಳಲ್ಲಿ ಹೆಚ್ಚು ಕಡಿಮೆ ಆದ್ರೇ ಅದ್ರ ಗಮನಕ್ಕೆ, ಸಂಬಳ ವಿಚಾರ ಆಗಿರ್ಬೋದು, ಕೆಲಸದ ವಿಚಾರವಾಗಿರ್ಬೋದು, ಎಲ್ಲನೂ ಒಬ್ರಿಗೊಬ್ಬರು ಮಾತಾಡ್ಕೊಳ್ಳೋಕೆ ನಮಗೆ
ಇಮ್ಮಿಡಿಯೇಟಾಗಿ ನಮ್ಮನ್ನು ಕಾಲ್ ಮಾಡ್ಬೋದು ಅವರು. ನಾವು ವಿಟ್ನೆಸ್ ಆಗಿರೋದ್ರಿಂದ ಡಾಕ್ಯುಮೆಂಟ್ಗೆ ನಮ್ಗೆ ಹೇಳಿ ಸರ್ ಈ ಥರ ಒಬ್ಬ ಡ್ರೈವರ್ ತಪ್ಪು ಮಾಡಿದರೆ ಓನರ್ ತಿಳಿಸ್ಬೋದು, ಓನರ್ ತಪ್ಪು ಮಾಡಿದರೆ ಡ್ರೈವರು ತಿಳಿಸ್ಬೋದು, ನಾವೊಂದು ವೇದಿಕೆ ಥರ ಇರ್ತೀವಿ. ಆ ಥರ ಮಾಡಿದಾಗ ಇನಿಷಿಯಲ್ ಸ್ಟೇಜಲ್ಲೇ ಏನಾನ ಭಿನ್ನಾಭಿಪ್ರಾಯಗಳಿದ್ರೆ ಸರಿ ಮಾಡೋದಕ್ಕೆ ಒಂದು ಒತ್ತು ಕೊಡ್ತೀವಿ ನಾವು, ಒಂದು ವಿಚಾರ. ಎರಡನೇದು, ಈಗ ತಾವು ಹೇಳೋ ಥರ ಮೂರ್ನಾಲ್ಕು ವರ್ಷ ಆದಮೇಲೆ ಮಾಡಿರೋ ಪ್ರೊಫೈಲ್ ಇರುತ್ತಲ್ವ, ಅದು ತಮ್ಮ ಗಮನಕ್ಕೆ ಇಂಡಿವಿಜುವಲ್ ಪ್ರೊಫೈಲ್ ಕೂಡ ಬಿಲ್ಡ್ ಆಗ್ತಾ ಇರುತ್ತೆ. ಆ ಪ್ರೊಫೈಲೇ ಮಾತಾಡುತ್ತೆ. ಒಬ್ಬ ಡ್ರೈವರು ತಾನು ನೆಕ್ಸ್ಟು ಇನ್ನೊಬ್ಬರ ಹತ್ರ ಹೋಗಿ ನಾನು ಇಷ್ಟು ದಿನ ಇಂಥವ್ರ ಹತ್ರ ಕೆಲಸ ಮಾಡಿದ್ದೇನೋ ಹೇಳ್ಕೊಳ್ಳೋ, ನಮಗೆ ಟ್ರೂವಿಟ್ಸ್ ರಿಪೋರ್ಟ್ ಥರನೇ, ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಥರನೇ ಕೊಡ್ಬೋದು ಅವರು. ಆ ಥರ ಇರುತ್ತೆ. ಸರಿನಾ ಸರ್, ನೀವು ಹೆಂಗಿದ್ರೆ ಬ್ಯಾಂಕಲ್ಲಿ ನಾವು ಬಡ್ಡಿ ಸಾಲ ತೊಗೊಳಕ್ಕೆ ನಮ್ಮ ಸಿಬಿಲ್ ರಿಪೋರ್ಟ್ ನೋಡ್ತಾರೆ. ಹಾಂ ಸರ್, ಎಷ್ಟು ಸಲ ನಾವು ಲೋನ್ ಕಟ್ಟಿಲ್ಲ, ಎಷ್ಟು ಸಲ EMI ಸ್ಕಿಪ್ ಮಾಡ್ಕೊಂಡಿದ್ದೀವಿ, ಇದೆಲ್ಲ ಸಿಬಿಲ್ ರಿಪೋರ್ಟಲ್ಲಿ ಬರುತ್ತೆ. ಅದೇ ಥರ ಒಬ್ಬ ವ್ಯಕ್ತಿಯ ಒಂದು ಕರಿಯರ್ ರಿಪೋರ್ಟ್ ನಿಮ್ಮ ಮೂಲಕ ಅವನಿಗೆ ಸಿಗುತ್ತೆ. ಹಾಂ ಸರ್, ಕರಿಯರ್ ರಿಪೋರ್ಟ್ ಇರಬಹುದು ಅಥವಾ ರಿವ್ಯೂಸ್ ಸರ್, ರಿವ್ಯೂಸ್. ಎಸ್ 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 ಎಸ್, ಓಕೆ ಸರ್. ಈಗ ನಾನು ಸರ್ ನಾಗರಾಜು ಸರ್ ಹತ್ರ ಕೇಳೋದೇನಂತಂದ್ರೆ, ಇದೊಬ್ಬ ಇಂಡಿವಿಜುವಲ್ ಒಂದು ಮಾಲೀಕ ನೌಕರ ಅಥವಾ ಬೇರೆ ಬೇರೆ ಪರ್ಸನಲ್ ಅಗ್ರಿಮೆಂಟ್ ಆಯಿತು, ನಾವು ಕಾರ್ಪೊರೇಟ್ ಸೆಕ್ಟರ್ ಒಂದು, ಎರಡನೇ ಸ್ಟಾರ್ಟ್ಅಪ್ಗಳು ಕಾರ್ಪೊರೇಟ್ಗಳಲ್ಲಿ ಹೊಸದಾಗಿ ತುಂಬ ಜನ ಸ್ಟಾರ್ಟ್ಅಪ್ಗಳನ್ನ ಮಾಡ್ತಾರೆ, ಅಂಥವ್ರಿಗೆ ಹೆಲ್ಪ್ ಹೇಗಾಗುತ್ತೆ ಇದು? ಸಿ ಎಸ್ಪೆಷಲಿ ಇನ್ ಕಮಿಂಗ್ ಟು ದಿ ಸ್ಮಾಲ್ ಸ್ಕೇಲ್ ಅಂಡ್ ದಿ ಸ್ಟಾರ್ಟ್ಅಪ್ ಕಂಪನೀಸ್, ವೆರಿ ಯಂಗ್ ಪೀಪಲ್ ಕಮಿಂಗ್ ಟು ಪಿಕ್ಚರ್, ವೆರಿ ಬ್ರೈಟ್ ಐಡಿಯಾ ಆಫ್ ಡೆವಲಪಿಂಗ್ ಎ ಮೊಬೈಲ್ ಡೆವಲಪ್ಮೆಂಟ್ ವಿಚ್ ಇಸ್ ಮೊಬೈಲ್ ಅಪ್ಲಿಕೇಶನ್ ವಿಚ್ ಇಸ್ ವೆರಿ ಯೂಸ್ಫುಲ್. He is an expert in that subject, but he wants to commercialize and monetize it. So he has to have a legal entity. He is not an expert in how to establish a legal entity. What are the requirements for whether it is local or international? Both possibilities are there. In India, what are the requirements to start a private limited company or a partnership company or even a provider? There are certain guidelines that the government lays down, and then he will not be fully knowing about this, nor he is not bothered also to go deep into this because he is a legal technical expert. So that is where we come into picture, whether he wants to start a proprietorship company, a partnership company, or a private limited company, or even a public limited company. What are the processes that are required legally to establish his company? We provide all those documentation services to the company. Apart from that, after legally forming the company, finally he needs finance to run the company. So he may need an angel investor or a bank loan or a venture capital investor, etc. And each of them requires tons of documentations and requirements. For example, pitch deck. The venture capital fellow wants a pitch deck to be presented, a business plan for 3 years to be presented. It is not the cup of a technical person to do that, and then we come into picture in those areas where we develop all these documentations, advise him what is right, what is wrong, understand his this one, and then prepare all these documentations, whether it is MOU or AOA, you name it, all the documents required to start and run a company, we will provide those services. Coming to corporate, for example, there are two areas where we are going to provide the service. One is intellectual property services and patent services. Again, they become international nature, okay. I have invented something and then it needs to be patented. The requirements for patenting with the US government, patent this authority is huge. It takes typically 6 months to 1 year to really get a patent, and then the two in a formal approval mode, it takes 3 years for a patent to actually get recorded, so that somebody else doesn't steal your invention. Yes, yes. Okay. And same way, the corporates, they want IP services, intellectual property services. Okay. Suppose they are developing certain technology or a product or a service, etc. Whether what are the requirements to see that this intellectual property is properly documented
okay, and whether somebody has already done it so that tomorrow that fellow comes and then asks sue you, mm-hmm. that you have taken his already patented mm-hmm. services. It requires a lot of research mm-hmm. on the web and actual documentation. See that he is not infringing on others' patent. Yes. All this is documentation, research, etc. These are the areas where we are going to provide those services. So, Bhusha, ಬಹಳಷ್ಟು ಯೂಸ್ಫುಲ್ ವಿಚಾರಗಳನ್ನ ಹೇಳಿದ್ರು ಮತ್ತು ಬಹಳಷ್ಟು ಯೂಸ್ಫುಲ್ ಕೆಲಸಗಳು ಟ್ರೂಬಿಟ್ಸ್ ಇಂದ ಆಗ್ತವೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಇವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತೀವಿ ಮತ್ತು ಇದ್ರ ಬಗ್ಗೆ ನಮ್ಗೆ ಬಹಳಷ್ಟು ಕಡಿಮೆ ನಾಲೆಜ್ ಇರುತ್ತೆ. ನಮ್ಮ ಕ್ರಿಯೇಟಿವ್ ಸ್ಪೇಸಲ್ಲೋ ಟೆಕ್ನಿಕಲ್ ಸ್ಪೇಸಲ್ಲೋ ನಾಲೆಜ್ ಇರುತ್ತೆ. ಲೀಗಲ್ ಆಸ್ಪೆಕ್ಟ್ಗೆ ನಾವು ಅಷ್ಟು ಗಮನ ಕೊಡಲ್ಲ. ನೀವು ಬಹಳಷ್ಟು ಸಲ ಗಮನಿಸಿರ್ಬೋದು, ಯಾವುದೊಂದು ವೆಬ್ಸೈಟ್ಗೆ ಹೋಗ್ತೀವಿ, ಅಲ್ಲಿ ನಿಮಗೆ ಒಂದು ಅಗ್ರಿಮೆಂಟ್ ಬರುತ್ತೆ, ನೀವು ಅಗ್ರಿ ಅಂತ ಕೊಟ್ಟು ನೀವು ಮುಂದೆ ಹೋಗ್ತೀರಾ. ಆ ಅಗ್ರಿಮೆಂಟಲ್ಲಿ ಏನಿದೆ ಅಂತ ನಾವು ಯಾವಾಗಲೂ ಗಮನಿಸಲ್ಲ. ಅದು ಎಲ್ರಿಗೂ ಅಪ್ಲೈ ಆಗುತ್ತೆ, ಏನೋ ಒಂದು ಹಾಕಿರ್ತಾರೆ ಅನ್ನೋ ಥರ ಇರುತ್ತೆ. ಬಟ್ ಕೆಲವೊಂದ್ಸಲ ಅವು ನಮಗೆ ತಿರುಗುಬಾಣ ಆಗೋ ಸಾಧ್ಯತೆ ಇರ್ತವೆ, ಅಲ್ಲೇ ಟ್ರೂಬಿಟ್ಸ್ ನಿಮಗೆ ಹೆಲ್ಪಿಗೆ ಬರುತ್ತೆ. ಸೊ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಲೋಕೇಶ್ ರಾಜು? ಸರ್, ಟ್ರೂಬಿಟ್ಸು ಇಬ್ಬರು ವ್ಯಕ್ತಿಗಳ ಮಧ್ಯೆ ಯಾವುದೇ ಥರವಾದ ಕ್ರಿಯೆ, ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಅಗ್ರಿಮೆಂಟ್ಸ್. ಸೊ ಅದಕ್ಕೆ ಎಲ್ಲ ಥರದ, ಅದು ಒಂದು ಪದಾರ್ಥ ತಗೊಳ್ಳೋದ್ರ ವಿಚಾರವಾಗಿರ್ಬೋದು, ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ವಿಚಾರವಾಗಿರ್ಬೋದು, ಒಂದು ಪ್ರಾಪರ್ಟಿ ಸೈಟ್ ಪರ್ಚೇಸ್ ಮಾಡೋದು ವಿಚಾರವಾಗಿರ್ಬೋದು, ಮತ್ತು ಸಂಬಂಧಗಳು ಕಟ್ಕೊಳ್ಳೋ ವಿಚಾರವಾಗಿರ್ ಕೂಡ ಇರ್ಬೋದು, ನಾವು ಫಸ್ಟು ವೆರಿಫೈ ಮಾಡ್ತೀವಿ, ಇನ್ಫಾರ್ಮೇಷನ್ ತಗೊಂಡು ವೆರಿಫೈ ಮಾಡ್ತೀವಿ, ಮತ್ತು ಪ್ರಾಸೆಸ್ನ ಬರಿತೀವಿ, ಕಂಟೆಂಟ್ನ ಬರಿತೀವಿ, ಹೇಗೆ ಏನು ಯಾವ ಥರ ಅನ್ನೋದು, ಮತ್ತು ಅದರಲ್ಲಿರೋ ಒಂದು ಮೂಲ ಅಂಶನ ಲಿಸ್ಟ್ ಔಟ್ ಮಾಡ್ತೀವಿ, ಯಾವ ಥರ ಬದ್ಧತೆ ಇರಬೇಕು ಎರಡು ಕಡೆಯವ್ರಿಗೂ ಅಂತ ಹೇಳಿಬಿಟ್ಟು, ಆ ಬದ್ಧತೆ ಮೇಲೆ ರಿವ್ಯೂಸ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಆ ರಿವ್ಯೂಸೇ ಆ ಡಾಕ್ಯುಮೆಂಟ್ಗೆ ಒಂದು ಮೂಲಾಧಾರ ಆಗುತ್ತೆ. ನೆಕ್ಸ್ಟು ಆ ರಿವ್ಯೂಸ್ ಮೇಲೆ ಮತ್ತು ಆ ಇಬ್ಬರು ಪಾರ್ಟೀಸ್ಗೂ ನಾವು ಇಂಡಿವಿಜುವಲ್ ಪ್ರೊಫೈಲ್ ಕೂಡ ಜನ್ರೇಟ್ ಆಗ್ತಾ ಇರುತ್ತೆ. ಆ ಪ್ರೊಫೈಲಿಂದನೇ ನಾಳೆ ದಿನ ಪ್ರತಿಯೊಬ್ಬರು ಮಾರ್ಕೆಟ್ ಆಗಿರ್ಬೋದು, ಒಂದು ಸೊಸೈಟಿಯಲ್ಲಿರ್ಬೋದು, ಅವ್ರನ್ನ ಯಾವ ಥರ ಒಬ್ಬ ವ್ಯಕ್ತಿನ ನಾವು ಅವ್ರ ಸಪೋರ್ಟು, ಅವ್ರ ಕೆಲಸನ ನಾವು ಯಾವ ಥರ ಕನ್ಸಿಡರ್ ಮಾಡ್ಬೋದು, ಯಾವ ಥರ ತಗೋಬೋದು ಅಂತ ಹೇಳ್ಬಿಟ್ಟು ನಾವು ನಮ್ಮ ರಿವ್ಯೂಸ್ ಟ್ರೂಬಿಟ್ಸ್ ಕೊಟ್ಟಿರೋ ರಿವ್ಯೂಸಿಂದನೇ ನಾವು ಜಡ್ಜ್ ಮಾಡ್ಬೋದು. ಆ ಮಟ್ಟಕ್ಕೊಂದು ಪ್ರಯತ್ನ ನಮ್ಮದು. ಅಥವಾ ಲೀಗಲ್ ಆಸ್ಪೆಕ್ಟ್ ಸಂಬಂಧಪಟ್ಟಂತೆ ಯಾವುದೇ ಪ್ರಾಬ್ಲಮ್ ಇರ್ಬೋದು, ನಿಮ್ಮ ಮೂಲಕ ಬಗೆಹರಿಸ್ಕೊಳ್ಬೋದು ಅಂತ ಅವೇನು ಹೇಳಿದ್ರಿ, ತುಂಬ ಒಳ್ಳೆಯ ಕೆಲಸ ಇದು. ಸೊ ಇದು ತುಂಬ ಯಶಸ್ವಿಯಾಗಲಿ ಮತ್ತು ಜನರಿಗೆ ಇದು ತುಂಬ ಯೂಸ್ಫುಲ್ ಆಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು, ಧನ್ಯವಾದ. ಮುಖ್ಯವಾಗಿ ನಾನು ಪ್ರತಿಯೊಬ್ಬರಿಗೂ, ನಾವು ಟ್ರೂಬಿಟ್ ಸಂಸ್ಥೆಯಿಂದ ನಾವು ಪ್ರತಿಯೊಬ್ಬರಿಗೂ ತಿಳಿಸೋ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಏನೇ ಮಾಡೋ, ನಾವು ಮಾಡೋ ಒಂದು ಪ್ರತಿಯೊಂದು ಆ್ಯಕ್ಟಿವಿಟಿಗೂ ಒಂದು ಡಾಕ್ಯುಮೆಂಟೇಷನ್ ಇರಬೇಕು. ಆ ಡಾಕ್ಯುಮೆಂಟೇಷನಲ್ಲಿ ನಮ್ಮ ಉದ್ದೇಶ ಕ್ಲಿಯರ್ ಕಟ್ಟಾಗಿ ಡಿಕ್ಲೇರ್ ಮಾಡಬೇಕು. ನಾವು ಡಿಕ್ಲೇರ್ ಮಾಡಿರೋ ಒಂದು ಅಂಶಗಳು ಫಾಲೋ ಆಗ್ತಾ ಇದೆಯಾ ಅಂತ ಫಾಲೋ ಅಪ್ ಮಾಡೋದಕ್ಕೆ ಟ್ರೂಬಿಟ್ ಸಂಸ್ಥೆ ಒಂದು ಟ್ರೂಬಿಟ್ ಸಂಸ್ಥೆ ಸಪೋರ್ಟ್ ತಗೊಳ್ಳಿ. ತಗೊಂಡು ಅದರಿಂದ ರಿವ್ಯೂಸ್ ಬರುತ್ತೆ. ಆ ರಿವ್ಯೂಸಿಂದ ಕೂಡ ನಾವು ಜನ್ರಲ್ಲಾಗಿ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಒಂದು ಅದು ಒಂದು ಸಂಸ್ಥೆ ಆಗಿರ್ಬೋದು, ಒಬ್ಬ ವ್ಯಕ್ತಿ ವಿಚಾರವಾಗಿರ್ಬೋದು, ಅದನ್ನು ತಾವು ಟ್ರೂಬಿಟ್ಸಲ್ಲಿ ನೋಡ್ಕೊಳ್ತಾ ತಮ್ಮ ಒಂದು ಓವರ್ಆಲ್ ಡೆವಲಪ್ಮೆಂಟ್ನ ಮಾಡ್ಕೋಬೋದು ಅನ್ನೋದು ನಮ್ಮ ಒಂದು ಉದ್ದೇಶ. ಸೊ ಸ್ನೇಹಿತರೆ, ಇದಾಗಿತ್ತು ಬ್ರ್ಯಾಂಡ್ ಕರ್ನಾಟಕ ಅಡಿಯಲ್ಲಿ ಟ್ರೂಬಿಟ್ಸ್ ಅನ್ನೋ ಸಂಸ್ಥೆ ಬಗ್ಗೆ ಒಂದು ಸಂದರ್ಶನ. ಅದರಲ್ಲಿ ಅದರ ಒನ್ ಆಫ್ ದ ಡೈರೆಕ್ಟರ್ಸ್ ಮತ್ತು ಟೆಕ್ನಿಕಲ್ ಅಡ್ವೈಸರ್ ಮಾತನಾಡಿದರು, ಸಾಕಷ್ಟು ವಿಚಾರಗಳನ್ನ ಹೇಳಿದರು. ನಾವು ನಮ್ಮ ಜೀವನದಲ್ಲಿ ಆ್ಯಕ್ಚುಲಿ ಕಾನೂನು ಹಾಸು ಹೊಕ್ಕಾಗಿದೆ, ಬಟ್ ನಾವು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ. ಯಾಕೆಂದರೆ ನಮಗೆ ಅದನ್ನು ಬೇರೆ ಯಾರೋ ಮಾಡ್ತಾರಂತ ಇರುತ್ತೆ. ಆದರೆ ಕೆಲವೊಂದ್ಸಲ ಅಗ್ರಿಮೆಂಟ್ಗಳನ್ನ ಮಾಡಿಕೊಳ್ಳುವಾಗ ಅಥವಾ ಕೆಲವೊಂದ್ಸಲ ನಾವು ಯಾವುದೇ ವ್ಯವಹಾರ ಮಾಡುವಾಗ ಅಥವಾ ಏನೇ ಮಾಡುವಾಗ, ಒಂದು ಅದರಲ್ಲಿ ಹಣ ಇನ್ವಾಲ್ವ್ ಆಗಿದೆ, ಸರ್ವಿಸ್ ಇನ್ವಾಲ್ವ್ ಆಗಿದೆ ಅಥವಾ ಸಂಬಂಧ ಇನ್ವಾಲ್ವ್ ಆಗಿದೆ ಅಂದಾಗ ಲೀಗಲ್ ಆಸ್ಪೆಕ್ಟ್ ತುಂಬ ಮುಖ್ಯ ಆಗುತ್ತೆ. ಸೊ ಹೀಗಾಗಿ ಯಾವುದನ್ನು ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿಕೊಳ್ಳದೆ, ಇದು ನಡೆಯುತ್ತೆ, ಇದು ಅರ್ಥ ಆಯ್ತು ನನಗೆ, ಇದನ್ನೇನು ಬಗೆಹರಿಸ್ಕೊಳ್ಳೋಣ ಆಮೇಲೆ ಅಂತ ನಿರ್ಲಕ್ಷ್ಯ ವಹಿಸ್ಬಿಡಿ. ಯಾಕೆಂತಂದರೆ ಅದು ಮುಂದಿನ ಒಂದಿನ ನಿಮಗೆ ತುಂಬ ದೊಡ್ಡ ಮಟ್ಟದ ನಿಮಗೆ ಕಾಸ್ಟ್ ಆಗುತ್ತೆ ಅಥವಾ ನಿಮಗೆ ದೊಡ್ಡ ಮಟ್ಟದ ಒಂದು ಬೆಲೆನ ತರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಮುಂಚೆನೆ ಈ ಒಂದು ಸಮಸ್ಯೆಗಳನ್ನ ನೀವು ಏನಂತಾರೆ ಮುಂಚೆನೆ ಗಮನಿಸ್ಕೊಂಡು, ಮುಂಚೆನೆ ಅದ್ರ ಬಗ್ಗೆ ಗಮನ ಹರಿಸಿ ಅಗ್ರಿಮೆಂಟ್ಗಳನ್ನ ಮಾಡ್ಕೊಳ್ಳೋದಿದ್ರೆ ಖಂಡಿತ ಟ್ರೂಬಿಟ್ ಸಂಸ್ಥೆಯ ಸಹಾಯನ ನೀವು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ದಟ್ ನಮ್ಮ ಬದುಕು ನೆಮ್ಮದಿಯಾಗಿ ಬದುಕೋ ಥರ ಆಗಬೇಕು. ನಾವು ರಾತ್ರಿ ಮನೆಗೆ ಹೋದಾಗ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ದೆ ಬರಬೇಕು. ಇಲ್ಲಾಂದ್ರೆ ಯಾವುದೋ ಈ ಥರ ಒಂದು ಏನೇಳಿ ಜಗಳದಲ್ಲೋ ಸಮಸ್ಯೆಯಲ್ಲೋ ನಾವು ಸಿಕ್ಕಾಕೊಂಡ್ರೆ ಖಂಡಿತ ಎಷ್ಟೇ ದುಡ್ಡಿದ್ರೂ ಕೂಡ, ಏನೇ ಇದ್ರೂ ಪ್ರಾಪರ್ಟಿ ಇದ್ರು ಕೂಡ ನಿದ್ದೆ ಬರಲ್ಲ. ಸೊ ಆ ನೆಮ್ಮದಿಯ ಜೀವನಕ್ಕಾಗಿ ಟ್ರೂಬಿಟ್ ಸಂಸ್ಥೆಯ ಸಹಾಯ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಖಂಡಿತ ಈ ಒಂದು
ಕಾರ್ಯಕ್ರಮ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾಕೆ ಅಂದರೆ ಇದು ಎಲ್ಲರೂ ತಿಳ್ಕೊಳ್ಬೇಕಾದ ವಿಚಾರ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಗೌರಿ ಶಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತದೆ ಅಂತ ನಿಮಗನ್ಸಿದ್ರೆ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ಇನ್ಸ್ಟಾ ಮೋಜು ಮತ್ತು ಪೇಟ್ರಿಯಾನ್ .com ಗಳ ಲಿಂಕ್ಗಳು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿವೆ, ಅಲ್ಲಿ ಕೂಡ ನೀವು ಸಪೋರ್ಟ್ ಮಾಡ್ಬೋದು. ನೋಡ್ತಾ